John Milton Techno High School, Nursery LKG, UKG and 1st Standard to 10th Standard. Address Lingaskur Road, opposite Agriculture in the City, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇಟ್ಟ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಬಾಳ್ವಿನ್ ಕೋ ಎಜುಕೇಶನ್ ಸ್ಕೂಲ್ ಅಫಿಲಿಯೇಟೆಡ್ ಟು ಐಸಿಎಸ್ಸಿ ಮೆಥೋಡಿಸ್ಟ್ ಮಿಷನ್ ಕಾಂಪೌಂಡ್ ರಾಂಪುರ್ ರೋಡ್ ರಾಯಚೂರು ಫಾರ್ ಪ್ರೀ ನರ್ಸರಿ ಟು ಕ್ಲಾಸ್ ಟೆಂತ್ ಸ್ಟ್ಯಾಂಡರ್ಡ್. Making learning fun. Jolly Kids Play School AC Campus. Admissions open for 2020-21. Playgroup, Nursery, LKG and UKG. Jai Furniture Collections, Tipu Sultan Circle, opposite Kai Restaurant Hotel, Goshal Road, Raichur. ಕೊರೋನಾ ವೈರಸ್ ನಿಯಂತ್ರಣಕ್ಕೆ ಜಿಲ್ಲೆಯಲ್ಲಿ 18 ಸಮಿತಿಗಳ ರಚನೆ. ಎಚ್ಚರಿಕೆಯಿಂದ ಅಧಿಕಾರಿಗಳು ಕಾರ್ಯನಿರ್ವಹಿಸಲು ಅಪರ ಜಿಲ್ಲಾಧಿಕಾರಿ ದುರ್ಗೇಶ್ ಸೂಚನೆ. ನವೋದಯ ಫೌಂಡೇಶನ್ನಿಂದ ವಾರ್ಡ್ ನಂಬರ್ 18ರಲ್ಲಿ ಆಹಾರ ಧಾನ್ಯ ವಿತರಣೆ. ಕೊರೋನಾ ನಿಯಂತ್ರಣಕ್ಕೆ ಜನರ ಸಹಕಾರ ಅಗತ್ಯ, ಶಾಸಕ ಎಸ್ಆರ್ ರೆಡ್ಡಿ. ಜಮದಗ್ನಿ ಡೆವಲಪರ್ಸ್ನಿಂದ ಆಟೋ ಚಾಲಕರಿಗೆ ಆಹಾರ ಧಾನ್ಯ ವಿತರಣೆ. ಸ್ವಯಂ ನಿರ್ಬಂಧ ಹಾಕಿಕೊಂಡು ಜನರ ಸಹಕಾರಕ್ಕೆ ಅಂಬಣ್ಣ ಆರೋಲಿ ಮನವಿ. ಕ್ಷೌರಿಕ ವೃತ್ತಿ ಬಾಂಧವರಿಗೆ ಸವಿತಾ ಸಮಾಜದಿಂದ ಆಹಾರ ಧಾನ್ಯ ವಿತರಣೆ. ಸಮಾಜಗಳಿಗೆ ಮಾದರಿ ಕೆಲಸ, ದೊಡ್ಡಮಲ್ಲೇಶಪ್ಪ. ಕೊರೋನಾ ಸೋಂಕು ಭೀತಿ ಹಿನ್ನೆಲೆ ಸನ್ನಡತೆ ಆಧಾರದ ಮೇಲೆ ವಿಚಾರಣಾಧೀನ 12 ಜನ ಕೈದಿಗಳ ಬಿಡುಗಡೆ. ರೌಡ್ಕುಂದ ಕೆರೆಯಲ್ಲಿ ಮುಳುಗಿ 3 ಜನ ಮಕ್ಕಳ ದಾರುಣ ಸಾವು. ಮತ್ತು ಗಿಣಿವಾರದಲ್ಲಿ ಅಕ್ರಮ ಸಾರಾಯಿ ಅಡ್ಡೆ ಪತ್ತೆ, ಇಬ್ಬರ ಬಂಧನ. ಜಿಲ್ಲೆಯಲ್ಲಿ ಮಹಾಮಾರಿ ಕೊರೋನಾ ಸೋಂಕು ಹರಡದಂತೆ ಅಬಕಾರಿಗಳು ನಿರ್ಲಕ್ಷ್ಯ ಧೋರಣೆ ಅನುಸರಿಸದೆ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಬೇಕೆಂದು ಅಪರ ಜಿಲ್ಲಾಧಿಕಾರಿ ದುರ್ಗೇಶ್ ಹೇಳಿದರು. ಜಿಲ್ಲೆಯಲ್ಲಿ ಮಹಾಮಾರಿ ಕೊರೋನಾ ಸೋಂಕು ಹರಡದಂತೆ ಅಧಿಕಾರಿಗಳು ನಿರ್ಲಕ್ಷ್ಯ ಧೋರಣೆ ಅನುಸರಿಸದೆ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಬೇಕೆಂದು ಅಪರ ಜಿಲ್ಲಾಧಿಕಾರಿ ದುರ್ಗೇಶ್ ಅವರು ಹೇಳಿದರು. ಅವರಿಂದು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಕೋವಿಡ್-19 ಕುರಿತು ಸೈನಿಕರಿಗೆ ತರಬೇತಿಯನ್ನು ಉದ್ಘಾಟಿಸಿ ಮಾತನಾಡಿದರು. ದೇಶದಲ್ಲಿ ಪ್ರತಿನಿತ್ಯ ಕೊರೋನಾ ಸೋಂಕಿಗೆ ಬಲಿಯಾಗುವವರ ಸಂಖ್ಯೆ ಹೆಚ್ಚಾಗುತ್ತಿದೆ. ಈ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿ ಸೋಂಕು ಹರಡುವುದನ್ನು ತಡೆಯುವಲ್ಲಿ ಸಮಾರೋಪದಲ್ಲಿ ಎಲ್ಲ ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿರುವ ಕಾರಣ ಜಿಲ್ಲೆಯಲ್ಲಿ ಇದುವರೆಗೂ ಯಾವುದೇ ಸೋಂಕು ಪತ್ತೆಯಾಗಿಲ್ಲ ಎಂದರು. ಜಿಲ್ಲಾಧಿಕಾರಿಗಳಿಂದ ಹಿಡಿದು ಎಲ್ಲಾ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸೋಂಕು ಹರಡದಂತೆ ತಡೆಯುವಲ್ಲಿ ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಿದ ಪರಿಣಾಮ ಯಾವುದೇ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿಲ್ಲ. ರಾಜ್ಯ ಸರ್ಕಾರದ ಆದೇಶದಂತೆ ಜಿಲ್ಲೆಯಲ್ಲಿ ಕೊರೋನಾಗೆ ಸಂಬಂಧಿಸಿ 18 ಸಮಿತಿ ರಚನೆ ಮಾಡಲಾಗಿದೆ. ಈ 18 ಸಮಿತಿಗಳ ಸದಸ್ಯರು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಿ ಜನರಲ್ಲಿ ರೋಗದ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದರು. ಜಿಲ್ಲೆಯು ಆಂಧ್ರಪ್ರದೇಶದ ಮತ್ತು ತೆಲಂಗಾಣ ಗಡಿಭಾಗಕ್ಕೆ ಹೊಂದಿಕೊಂಡಿರುವ ಕಾರಣ ಈಗಾಗಲೇ ಆ ರಾಜ್ಯಗಳಲ್ಲಿ ಸೋಂಕು ಹರಡಿರುವ ಪರಿಣಾಮ ಜಿಲ್ಲೆಯ ಒಳಗಡೆ ಮತ್ತು ಹೊರಗಡೆಯಿಂದ ಯಾರೂ ಬಾರದಂತೆ ಹೋಗದಂತೆ ತಡೆಯಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದರು.
ಮಾನ್ಯ ಜಿಲ್ಲಾಧಿಕಾರಿಗಳು, ಅನಂತರ ಮಾನ್ಯ ಎಸಿಯವರು, ನಾವೆಲ್ಲ ಕೂಡಿಕೊಂಡು ಈ 18 ಸಮಿತಿಗಳಿಗೆ ಏನು ಸರ್ಕಾರದ ಪ್ರಕಾರ ಆಗಿರವಲ್ಲ ಅದರ ಪ್ರಕಾರ ನಾವು ಒಂದು ತಂಡವನ್ನು ರಚನೆ ಮಾಡಬೇಕು ಅಂತ ಹೇಳ್ಕೊಂಡು ಒಂದು ತಂಡವನ್ನ ರಚನೆಗಳನ್ನ ಮಾಡಿದ್ವಿ. ಅದಕ್ಕೆ ಈ ತಂಡವನ್ನು ರಚನೆ ಮಾಡಬೇಕಾದ್ರೆ ಯಾರ್ಯಾರು ಯಾವ ರೀತಿ ಕೆಲಸವನ್ನ ಮಾಡಬೇಕು, ಆ ಸಮಯದಲ್ಲಿ ಯಾರ್ಯಾರು ಯಾವ ರೀತಿ ಕಾರ್ಯ ಪ್ರವೃತ್ತರಾಗಬೇಕು ಅನ್ನೋ ಉದ್ದೇಶಿಸಿಕೊಂಡು ನಾವು ಎಸಿ ಮತ್ತು ಡಿಸಿಯವರು ಡಿಸ್ಕಸ್ ಮಾಡಿ ಈ ಸಮಿತಿಗೆ ಸಂಬಂಧಪಟ್ಟಂತೆ ಮುಖ್ಯಸ್ಥರನ್ನ ಮತ್ತು ಸದಸ್ಯರನ್ನ ನಾವು ನೇಮಕ ಮಾಡಿದ್ವಿ. ಇದಕ್ಕೆ ಮುಂಚೆ ಈ ಸರ್ಕಾರದ ಆದೇಶ ಬರೋದಕ್ಕಿಂತ ಮುಂಚೆನೇ ನಾವು ಈಗಾಗಲೇ 7 ಸಮಿತಿಗಳನ್ನ ನಾವು ರಚನೆ ಮಾಡಿದ್ವಿ. ಮತ್ತೆ ಸರ್ಕಾರ ಮತ್ತೆ ಒಂದು ಆದೇಶವನ್ನ ಮಾಡಿ 18 ಸಮಿತಿಗಳನ್ನು ರಚನೆ ಮಾಡುವ ಉದ್ದೇಶ ಸರ್ಕಾರ ಮಟ್ಟದಲ್ಲಿ ಬಂದಿರೋದ್ರಿಂದ ಮತ್ತೊಂದು ಸಮಿತಿ ರೆಡಿ ಮಾಡಿದ್ವಿ. ಇದರಲ್ಲಿ ಬೆಳಗಿನ ಸಮಯದಲ್ಲಿ ನಾವು 9 ಸಮಿತಿಗಳಿಗೆ ತಂಡದ ಮುಖ್ಯಸ್ಥರಿಗೆ ಮತ್ತು ತಂಡದ ಸದಸ್ಯರಿಗೆ ನಾವು ತರಬೇತಿಯನ್ನು ಕೊಡ್ತೀವಿ. ಅದಾದ ನಂತರ ಮಧ್ಯಾಹ್ನದ ಅವಧಿಯಲ್ಲಿ ಮತ್ತೆ ಉಳಿದ 10 to 18 ಸೇರಿರತಕ್ಕಂತಹ ಸಮಿತಿಗಳಿಗೆ ನಾವು ಮತ್ತೆ ತರಬೇತಿಯನ್ನು ಕೊಡ್ತೀವಿ. ಈ ತರಬೇತಿಯನ್ನ ನಾವು ಯಾಕೆ ಕೊಡ್ತೀವಿ ಅಂತಪ್ಪ ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಹೇಳಿದ ಪ್ರಕಾರ ಪಾಸಿಟಿವ್ ಪ್ರಕರಣಗಳು ಬಂದಿಲ್ಲ. ಬರೋದಕ್ಕಿಂತ ಮುಂಚೆ ನಾವು ಏನ್ ಮಾಡಬೇಕು, ನಿರ್ಲಕ್ಷ್ಯಕ್ಕೆ ನಿರ್ಲಕ್ಷ್ಯ ತೋರಬಾರದು. ಅವರವ್ರ ಕಾರ್ಯಗಳು ಅವರವ್ರ ಕಾರ್ಯವೈದ್ಯರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾವು ಪಡೆದಿರಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ಈ ನಾವು ತರಬೇತಿಯನ್ನ ಮಾಡಿದ್ದೇವೆ, ಕೊಡ್ತಾ ಇದ್ವಿ. ಮತ್ತೆ ಜಿಲ್ಲೆಯಲ್ಲಿ ಅಥವಾ ರಾಜ್ಯದಲ್ಲಿ ಈ ತರಬೇತಿ ಈಗಾಗಲೇ ಕೆಲವು ಜಿಲ್ಲೆಗಳು ಕೊಟ್ಟಿದ್ದಾರೆ ಅಂತ ಸುದ್ದಿ, ಆದ್ರೆ ನಮ್ಮ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ನಾವು ಕೊಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಮ್ಗೆ ಸ್ವಲ್ಪ ಹೆಮ್ಮೆ ಇದೆ ಅನ್ಸುತ್ತೆ ನಮ್ಗೆ ಈ ವಿಷಯದಲ್ಲಿ. ಅದಕ್ಕೋಸ್ಕರ ಮಾನ್ಯ ಜಿಲ್ಲಾಧಿಕಾರಿಗಳ ಸಮೇತ ಬಹಳ ಉತ್ಸುಕತೆಯಿಂದ ಮೊದಲು ನಮ್ಮವರಿಗೆಲ್ಲರಿಗೂ ತರಬೇತಿ ಆಗಬೇಕು, ತರಬೇತಿ ಆಗಿ ಅವರು ಏನು ಕಾರ್ಯ ಪ್ರವೃತ್ತ ಸ್ಥಳದಲ್ಲಿ ಹೆಚ್ಚಿನ ಚಟುವಟಿಕೆಯಿಂದ ಕೆಲಸ ನಿರ್ವಹಿಸಬೇಕು ಅಂತ ಹೇಳಿದ್ರಿಂದ ನಾವು ಮತ್ತೊಂದು ಸರಿ ಈ ತರಬೇತಿಯನ್ನು ಕೊಡಲಿಕ್ಕೆ ಈಸಿ ಆಯಿತು. ಇನ್ನು ಮುಂದೇನಾದರೂ ಒಂದು ಸಂದರ್ಭದಲ್ಲಿ, ಯಾಕಂದ್ರೆ ಕರ್ನೂರು, ಗದ್ವಾಲ, ಮೆಹಬೂಬ್ ನಗರ, ಈ ನಾರಾಯಣಪೇಟೆ ಕಡೆ ಹೆಚ್ಚಿನ ಮಟ್ಟದಲ್ಲಿ ಈ ಪಾಸಿಟಿವ್ ಪ್ರಕರಣಗಳು ಬರ್ತಾ ಇರೋದ್ರಿಂದ, ನಮ್ಮದು ಗಡಿ ಜಿಲ್ಲೆಯಾಗಿರೋದ್ರಿಂದ ನಮ್ಮ ಜಿಲ್ಲೆಗೆ ಜಿಲ್ಲೆಗೆ ಒಡನಾಟ ಇರ್ತದೆ, ಬೇರೆ ಜಿಲ್ಲೆಗೆ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಜಿಲ್ಲೆಗಳಿಗೆ ಒಡನಾಟ ಇರುತ್ತೆ. ಆ ಸಂದರ್ಭದಲ್ಲಿ ಏನಾದ್ರು ಬಂದ್ರಪ್ಪ ಅಂದ್ರೆ ನಾವು ಸಡನ್ ಆಗಿ ಮತ್ತೊಮ್ಮೆ ತರಬೇತಿ ಕೊಡ್ರಿ, ತರಬೇತಿ ಕೊಟ್ಟು ಪಡ್ಕೋಬೇಕಾದ್ರೆ ನಮಗೆ ಸಮಯದ ಅಭಾವ ಇರ್ತದೆ ಅಂತ ಸಂದರ್ಭದಲ್ಲಿ. ಅದಕ್ಕೋಸ್ಕರ ಈ 18 ಸಮಿತಿಗಳಿಗೆ ಇವತ್ತು ನಾವು ತರಬೇತಿಯನ್ನ ಆಯ್ಕೆ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟ ಮುಖ್ಯಸ್ಥರನ್ನು ಸಹ ನಾವು ನೇಮಕ ಮಾಡ್ಕೊಂಡಿದ್ವಿ. ಅದಕ್ಕೆ ಪ್ರತಿಯೊಬ್ಬರು ಈಗ ತಂಡದ ಶಿಬಿರಾರ್ಥಿಗಳಾಗಿ ಬಂದಿದ್ರಿ, ಈ ಶಿಬಿರದಲ್ಲಿ ಉತ್ಸುಕತೆಯಿಂದ ಭಾಗವಹಿಸಿದ್ರಿ. ಡಾಕ್ಟರ್ ಸುರೇಂದ್ರ ಬಾಬು ಮಾತನಾಡಿ, ಜಿಲ್ಲೆಯಲ್ಲಿ ಕೊರೋನಾ ವೈರಸ್ ಹರಡುವುದನ್ನು ತಡೆಯುವ ನಿಟ್ಟಿನಲ್ಲಿ ಎಲ್ಲ ವಿವಿಧ ಇಲಾಖೆಯ ಅಧಿಕಾರಿಗಳು ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಿದ ಪರಿಣಾಮ ಜಿಲ್ಲೆಯಲ್ಲಿ ಇದುವರೆಗೂ ಯಾವುದೇ ಪಾಸಿಟಿವ್ ಪ್ರಕರಣ ವರದಿಯಾಗಿಲ್ಲ, ಆದರೂ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಬೇಕೆಂದರು. ಚೀನಾದ ವುಹಾನ್ ಎಂಬ ದೇಶದಲ್ಲಿ ಕೊರೋನಾ ರೋಗ ಹರಡಿದೆ. ಆ ದೇಶದಲ್ಲಿ 1 crore ಅಧಿಕ ಜನಸಂಖ್ಯೆಯನ್ನು ಹೊಂದಲಾಗಿದೆ. 2002 ಎಸ್ಎಆರ್ಎಸ್ ವಾರ್ಡ್ 26 ದೇಶಗಳಲ್ಲಿ 8096 ಜನರಿಗೆ ಸೋಂಕು ಹರಡಿ 774 ಜನರು ಮೃತಪಟ್ಟಿದ್ದರು. ಡಿಸೆಂಬರ್ 12 ವುಹಾನ್ ದೇಶದಲ್ಲಿ ಸೋಂಕು ಹರಡಿ ಇಂದು ಜಗತ್ತಿನಾದ್ಯಂತ ವ್ಯಾಪಕವಾಗಿ ಹರಡಿದೆ ಎಂದರು. ವ್ಯಕ್ತಿಯಿಂದ ವ್ಯಕ್ತಿಗೆ ಈ ರೋಗವು ಹರಡಲಿದೆ, ಈ ನಿಟ್ಟಿನಲ್ಲಿ ಎಚ್ಚರಿಕೆ ವಹಿಸಬೇಕೆಂದರು. ಕ್ಲಸ್ಟರ್ ಆಫ್ ನ್ಯೂಮೋನಿಯಾ ಕೇಸಸ್ ಅಂದ್ರೆ ಲಂಗ್ ಇನ್ಫೆಕ್ಷನ್ಸ್,
ಗುಂಪಲ್ಲೊಂದು ಲಂಗೆ ಸಂಬಂಧಪಟ್ಟ ಇನ್ಫೆಕ್ಷನ್ ಆದಂತಹ ಒಂದು ಪ್ರಕರಣಗಳು ಚೀನಾ ದೇಶದ ವುಹಾನ್ ಅನ್ನೋ ಒಂದು ನಗರದಲ್ಲಿ, ಆ ವುಹಾನ್ ನಗರದ ಉಭಯ ಅಂತ ಒಂದು ಪ್ರಾಂತದಲ್ಲಿ, ವುಹಾನ್ ಪ್ರದೇಶ ಏನಿದೆ ಬೆಂಗಳೂರಷ್ಟು ದೊಡ್ಡ ಸಿಟಿ ಅದು, ನಿಯರ್ಲಿ 1.1 ಕ್ರೋರ್ ಪಾಪ್ಯುಲೇಷನ್, ಅದರಲ್ಲಿ ಆ ಪ್ರಾಂತದ ಉಭಯ ಅನ್ನೋಂತ ಏರಿಯಾದಲ್ಲಿ ಕ್ಲಸ್ಟರ್ ಆಫ್ ನ್ಯೂಮೋನಿಯಾ ಕೇಸಸ್. ಸೊ ಕ್ಲಸ್ಟರ್ ಆಫ್ ನ್ಯೂಮೋನಿಯಾ ಅಂದ್ರೆ ಲಂಗ್ ಇನ್ಫೆಕ್ಷನ್ ಆದ ಕೇಸಸ್ ನೋಟೆಡ್ ಆಯ್ತು. ನಿಮ್ಗೆ ಗೊತ್ತಿದೆ ಕೆಳಗಿನ ಭಾಗ ವೈಟ್ ವೈಟ್ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಮ್ಯಾಲಿನ ಭಾಗ ಲಂಗ್ಸ್ ದಟ್ ಇಸ್ ಕ್ಲಿಯರ್ ಲಂಗ್ಸ್ ಏರ್ ಫ್ಲೋ ಇದೆ ಅಂತ ಹೇಳಿ ವೈಟ್ ವೈಟ್ ನ್ಯೂಮೋನಿಯಾ ಪ್ಯಾಚಸ್. ಅಂತ ಕೇಸ್ಗಳು ಯಾವುದೇ ಒಂದು ರೀಸನ್ ಇಲ್ಲ ಅನ್ನೋ ಇಡಿಯಾಲಜಿ ಎಲ್ಲ ಪ್ರಕರಣಗಳು ವರದಿ ಆಗ್ತವೆ. ಇದರಲ್ಲಿ ತೋರಿಸ್ತಾ ಇದ್ದಾರೆ ವುಹಾನ್ ಪ್ರದೇಶ ಮತ್ತು ಅದರಲ್ಲಿ ಉಭಯ ಒಂದು ಏರಿಯಾದಲ್ಲಿ. ಇದಕ್ಕಿಂತ ಮುಂಚೆ ಚೀನಾದಲ್ಲಿ 2002 ಸಾರ್ಸ್ ಅಂದ್ರೆ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಅನ್ನೋ ಒಂದು ಎಲ್ಲ ಈ ಸಾರ್ಸ್ ಗೆ ಸಂಬಂಧಪಟ್ಟಂತ ಒಂದು ರೋಗಗಳು, ಈ ರೋಗಗಳಲ್ಲಿ ಈಗಾಗಿ 2002 ರಿಪೋರ್ಟ್ ಆಗಿತ್ತು. ಅಲ್ಲಿ ಐಸೋಲೇಷನ್ ಮಾಡಿ ಸುಮಾರು 8,096 ಕೇಸ್ ರಿಪೋರ್ಟ್ ಆಗಿತ್ತು. ಆವಾಗ 774 ಡೆತ್ ಆಗಿತ್ತು. ಇದೇ ಸಾರ್ಸ್ ಸುಮಾರು 26 ಕಂಟ್ರಿಗಳಿಗೆ ಅವಾಗ ಹಬ್ಬಿತ್ತು. ಬಟ್ ಈಗ ಇದೇ ಅನ್ನೋನ್ ಇಂಡಿಯಾಲಜಿಯಿಂದ ಯಾವುದೇ ಒಂದು ಅದಕ್ಕೆ ಯಾವ ರೀತಿ ಅನ್ನೋದು ಗೊತ್ತಿಲ್ಲ. ಕೊರೋನಾ ವೈರಸ್ ಅಂತ ನೆಕ್ಸ್ಟ್ ಅವ್ರು ಹೇಳ್ತಾ ಇದ್ರಿ, ಅದನ್ನ ನಾಮಕರಣ ಮಾಡ್ತಾರೆ. ಈ ಸಂದರ್ಭದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಹರಿಬಾಬು, ಜಿಲ್ಲಾ ಪಂಚಾಯತಿ ಉಪ ಕಾರ್ಯದರ್ಶಿ ಮೊಹಮ್ಮದ್ ಯೂಸುಫ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ರಾಮಕೃಷ್ಣ, ಜಿಲ್ಲಾ ಪಂಚಾಯತಿ ಪಿಡಿ ಶರಣಬಸವ, ಸಹಾಯಕ ಆಯುಕ್ತ ಸಂತೋಷ್ ಕಾಮಗೌಡ ಇತರರು ಇದ್ದರು. ಕೊರೋನಾ ವೈರಸ್ನಿಂದ ಸಂಕಷ್ಟದಲ್ಲಿರುವ ಬಡಜನರಿಗೆ ನೆರವಾಗಲು ನವೋದಯ ಶಿಕ್ಷಣ ಸಂಸ್ಥೆ ಹಾಗೂ ನವೋದಯ ಫೌಂಡೇಶನ್ಗಳ ಸಹಯೋಗದಲ್ಲಿ 1,200 ಕುಟುಂಬಗಳಿಗೆ ನಿತ್ಯದ ಬದುಕಿಗೆ ಅವಶ್ಯಕವಿರುವ ಆಹಾರ ಧಾನ್ಯಗಳನ್ನು ನೀಡಲಾಗುತ್ತಿದೆ ಎಂದು ನವೋದಯ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಹಾಗೂ ನಾರಾಯಣಪೇಟೆ ಶಾಸಕ ಎಸ್ಆರ್ ರೆಡ್ಡಿ ಹೇಳಿದರು. ಕೊರೋನಾ ವೈರಸ್ನಿಂದ ಸಂಕಷ್ಟದಲ್ಲಿರುವ ಬಡಜನರಿಗೆ ನೆರವಾಗಲು ನವೋದಯ ಶಿಕ್ಷಣ ಸಂಸ್ಥೆ ಹಾಗೂ ನವೋದಯ ಫೌಂಡೇಶನ್ಗಳ ಸಹಯೋಗದಲ್ಲಿ 1,200 ಕುಟುಂಬಗಳಿಗೆ ನಿತ್ಯದ ಬದುಕಿಗೆ ಅವಶ್ಯಕವಿರುವ ಆಹಾರ ಧಾನ್ಯಗಳನ್ನು ನೀಡಲಾಗುತ್ತಿದೆ ಎಂದು ನವೋದಯ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಹಾಗೂ ನಾರಾಯಣಪೇಟೆ ಶಾಸಕ ಎಸ್ಆರ್ ರೆಡ್ಡಿ ಹೇಳಿದರು. ಅವರಿಂದು ನಗರದ ವಾರ್ಡ್ ನಂಬರ್ 18 ತಿಮ್ಮಾಪುರಪೇಟೆ ಬಡಾವಣೆಯಲ್ಲಿ ಆಹಾರ ಕಿಟ್ ವಿತರಿಸಿ ಮಾತನಾಡಿದರು. ತಿಮ್ಮಾಪುರಪೇಟೆಯಲ್ಲಿ 400, ಜಹೀರಾಬಾದ್ ಬಡಾವಣೆಯಲ್ಲಿ 400 ಹಾಗೂ ನವೋದಯ ಸಿಬ್ಬಂದಿಗಳಿಗೆ 400 ಆಹಾರ ಕಿಟ್ಗಳನ್ನು ವಿತರಿಸಲಾಗುತ್ತಿದೆ. ನಿತ್ಯ ಜೀವನಕ್ಕೆ ಅವಶ್ಯಕವಿರುವ ಅಕ್ಕಿ, ತೊಗರಿಬೇಳೆ, ಒಳ್ಳೆಣ್ಣೆ ಸೇರಿದಂತೆ 15 ದಿನಸಿಗಳನ್ನು ಒಳಗೊಂಡ ಪ್ಯಾಕೆಟ್ ನೀಡಲಾಗುತ್ತಿದೆ. ಬಡಾವಣೆ ನಗರಸಭೆ ಸದಸ್ಯ ಲಲಿತಾ ಕಡಗೋಳು ಆಂಜನೇಯ ಇವರ ಮನವಿ ಮೇರೆಗೆ ವಿತರಿಸಲಾಗುತ್ತಿದೆ. ಕೊರೋನಾ ವೈರಸ್ ನಿಯಂತ್ರಣಕ್ಕೆ ಸಮಾನ ಅಂತರ ಕಾಯ್ದುಕೊಳ್ಳುವುದೊಂದೇ ಮಾರ್ಗ, ಕಾರಣ ಎಲ್ಲರೂ ಮನೆಯಲ್ಲಿದ್ದು ಸಮಾನ ಅಂತರ ಕಾಯ್ದುಕೊಳ್ಳುವ ಮೂಲಕ ನಿಯಂತ್ರಿಸಬೇಕಿದೆ. ಅಮೆರಿಕದಂತಹ ದೇಶಗಳಲ್ಲಿ ಸೋಂಕು ವ್ಯಾಪಕವಾಗಿ ಹರಡುತ್ತಿದೆ, ಆದರೆ ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಲಾಕ್ಡೌನ್ ನಿರ್ಧಾರದಿಂದ ನಿಯಂತ್ರಣದಲ್ಲಿದೆ, ಜನರ ಸಹಕಾರ ಅಗತ್ಯವಾಗಿದೆ ಎಂದರು. ಸರಿ ನೋಡಿ ಸರ್, ಅದು ಇಟ್ಕೊಡು ಒಂದು ವಾರಕ್ಕೆ ಸರ್. ಒಂದು ನಿಮಿಷ ಸರ್. ಇವತ್ತು ಈ ಕರೋನಾ ವ್ಯಾಧಿ ತುಂಬ ಕಷ್ಟ ಕಾಲ ತಂದಿದೆ. ಈ ಬಡ ಜನ ಎಲ್ಲ ಕೆಲಸ ಹೋಗಕ್ಕಾಗ್ತಾ ಇಲ್ಲ, 20 ದಿವಸ ಆಗಿದೆ. ಆ ಕಷ್ಟ ಕಾಲದಲ್ಲಿ ಅವರಿದ್ದಾರೆ, ಅವ್ರಿಗೆ ಏನನ್ನ ಸಹಾಯ ಮಾಡಬೇಕು, ಅವರಿಗೆ ಒಂದು ವಾರಕ್ಕೆ ತಕ್ಕಂಥ ಮನೆ ದಿನಸಿಗಳು ಕೊಡಬೇಕಂತ
ಈ ಏರಿಯಾ ಕೌನ್ಸಿಲರ್ ಕಡುಗೋಲಂಜನೇಯ ಅವರು ನಮ್ಮ ನವೋದಯ ಅವ್ರನ್ನ ಕೇಳಿದಾಗ ಆಯಿತು, ನಮ್ಮ ಪರವಾಗಿಯೂ ನಾವು ಸಹಾಯ ಮಾಡ್ತೀವಿ ಅಂಥೇಳಿ ಈ ನವೋದಯ ಫೌಂಡೇಶನ್ನಿಂದ ಟೋಟಲ್ 1200 ಕುಟುಂಬದವರಿಗೆ, ಈಗ ಈ ವಾರ್ಡ್ನಲ್ಲಿ ಒಂದು 400 ಕುಟುಂಬದವರಿಗೆ, ಅಲ್ಲೇ ಪಕ್ಕ ವಾರ್ಡ್ದಲ್ಲಿ ಒಂದು 400 ಕುಟುಂಬದವರಿಗೆ, ನವೋದಯ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋ ಗ್ರೂಪ್ ಫ್ಲೋ 4 ಎಂಪ್ಲಾಯೀಸ್ಗೂ ಒಂದು 400 ಜನವರಿಗೆ ಒಂದು ವಾರಕ್ಕೆ ತಕ್ಕಂಥ ಮನೆ ದಿನಸಿಗಳನ್ನು ನಾವು ಕೊಡ್ತಾ ಇದ್ದೀವಿ. ಒಂದೊಂದು ಪ್ಯಾಕೆಟ್ನಲ್ಲಿ ಅಕ್ಕಿ, ಹಂಗೆ ಬೇಳೆ, ಬೆಲ್ಲ, ತೊಗರಿ, ಆಮೇಲೆ ಎಣ್ಣೆ, 14 ದಿನಸಿಗಳು ಒಂದು ವಾರಕ್ಕೆ ತಕ್ಕಂಥ ಪ್ಯಾಕ್ ಮಾಡಿ ಎಲ್ಲ ಕುಟುಂಬದವರಿಗೆ ಹಂಚಬೇಕಂತೇಳಿ ಈ ವಾರ್ಡ್ ನಮ್ಮ ಮಿತ್ರರು ಸಹೋದರ ಆದಂಥ ಕಡುಗೋಲ ಆಂಜನೇಯ ಅವರು, ಈ ಕೌನ್ಸಿಲರ್ ಅವರು ನೋಡ್ತಾ ಇದ್ವಿ ದಿನಾನು ಒಂದೊಂದು ಏರಿಯಾಕ್ಕೆ ಓಡಾಡಿ ಅವ್ರಿಗೆ ಏನು ಅನುಕೂಲ ಆಗ್ತದೋ ಅದು ಎಲ್ಲರಿಗೆ ಸಹಾಯ ಮಾಡಕತ್ತಾರ. ಅವ್ರಿಗೂ ದೇವರು ಒಳ್ಳೇದು ಮಾಡಲಿ. ನಮ್ಮ ಸಹಾಯ ಸಹಕಾರ ಈ ನವೋದಯ ಹಾಸ್ಪಿಟಲ್ ವತಿಯಿಂದ, ನವೋದಯ ಎಜುಕೇಷನ್ ಟ್ರಸ್ಟ್, ನವೋದಯ ಫೌಂಡೇಶನಿಂದ ನಾವು ಯಾವಾಗೂ ಅವ್ರಿಗೆ ಸಹಕಾರ ಕೊಡ್ತೀವಿ ಅಂತೇಳಿ ಈ ಮೂಲಕ ನಿಮ್ಗೆಲ್ಲರಿಗೆ ತಿಳಿಸ್ತಾ ಇದ್ದೀವಿ. ಈ ಜನರಿಗೆ ಎಲ್ಲರಿಗೂ ನಾವು ಬೇಡ್ಕೊಡೋದೇನೆಂದರೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಯಾಕಂದರೆ ಇದೊಂದೇ ನಮಗೆ ವಜ್ರಾಯುಧ, ನಮ್ಮ ಮೋದಿ ಸಾಹೇಬರು ಹೇಳ್ತಾ ಇದ್ದಾರೆ ಲಾಕ್ಡೌನ್ ಮಾಡ್ಕೋಬೇಕು. ಲಾಕ್ಡೌನ್ ಮಾಡಿದ್ರೇ ಇದು ನಾವು ಇದು ಅವಾಯ್ಡ್ ಮಾಡ್ಬೋದು ಕೊರೋನಾ ಅಂತ. ಇವತ್ತು ನೋಡ್ತಾ ಇದ್ರಿ ಪ್ರಪಂಚ ದೇಶಗಳು, ದೊಡ್ಡ ದೊಡ್ಡ ಅಮೆರಿಕಾ ಅಂಥ ದೇಶಗಳು 15,000 ಜನ ಆಲ್ರೆಡಿ ಸತ್ತೋಗ್ಯಾರ, 400,000 ಜನಗಳಲ್ಲಿ ಕರೋನಾ ಇದಾಗಿದೆ. ಬಟ್ ಭಾರತದಲ್ಲಿ 130 ಕೋಟಿ ಜನ ಇದ್ರೂ ನಾವು ಫಸ್ಟೇ ನಮ್ಮ ಕೇಂದ್ರ ಸರ್ಕಾರ ಆಗಲಿ ರಾಷ್ಟ್ರ ಸರ್ಕಾರ ಆಗಲಿ ಮುಂದಕ್ಕೆ ಮುಂಚೆನೇ ಒಂದು ಪ್ರಿವೆಂಟಿವ್ ಮೆಜರ್ಸ್ ತೊಗೊಂಡು ಈ ಸೋಷಿಯಲ್ ಡಿಸ್ಟೆನ್ಸಿಂಗ್ ಆಮೇಲೆ ಲಾಕ್ಡೌನ್ ಮಾಡಿದ್ದಕ್ಕೆ ಇವತ್ತು ನೋಡ್ತಾ ಇದ್ವಿ ನಾವು ಓನ್ಲಿ ಒಂದು 5,500 ಮಾತ್ರ ಇವತ್ತು ಕರೋನಾ ಎಫೆಕ್ಟೆಡ್ ಅವರು ಜನ ಇದ್ದಾರೆ ನಮ್ಮ ದೇಶದಲ್ಲಿ. ಒಂದು 172 ಜನ ಮಾತ್ರ ಸತ್ತೋಗ್ಯಾರ. ಅಂದರೆ ನಾವು ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ. ಈ ನಮ್ಮ ಎಲ್ಲರ ಸಹಕಾರನೂ ನಮ್ಮ ಸರ್ಕಾರಕ್ಕೆ ನಾವು ಕೊಡಬೇಕಾಗ್ತದೆ. ಈಗ ನಾವು ನಮ್ಮ ನವೋದಯ ಹಾಸ್ಪಿಟಲ್ನಲ್ಲಿ 250 ಈ ಕರೋನಾ ಬಾಕ್ಕೋಸ್ಕರ ಒಂದು ಸಪ್ರೇಟ್ ಬೆಡ್ಸ್ ನಾವು ರೆಡಿ ಮಾಡಿ ಐಸೋಲೇಷನ್ ವಾರ್ಡ್ಸು, ICU ವಾರ್ಡ್ಸು, ಕ್ವಾರಂಟೈನ್ ವಾರ್ಡ್ಸು ಎಲ್ಲ ರೆಡಿ ಮಾಡಿ ಇಟ್ಟಿದ್ವಿ. ಅಂಥದ್ದೇನನ್ನು ಹೆಚ್ಚು ಕಡಿಮೆ ಆದರೆ ನಾವು ಸದಾ ಮುಂದೆ ಇದ್ದು ನಾವು ಜನರ ಸೇವೆ ಮಾಡ್ತೀವಿ ಅಂತೇಳಿ ಈ ಮೂಲಕ ನಿಮ್ಗೆ ತಿಳಿಸ್ತಾ ಇದ್ದೀವಿ. ನಮಸ್ಕಾರ. ಬಡಾವಣೆ ಮುಖಂಡ ಕಡಗೋಳು ಆಂಜನೇಯ ಮಾತನಾಡಿ, ಕೊರೋನಾ ವೈರಸ್ ಲಾಕ್ಡೌನ್ ಹಿನ್ನೆಲೆಯಲ್ಲಿ ವೈಯಕ್ತಿಕ ಹಾಗೂ ದಾನಿಗಳ ನೆರವಿನೊಂದಿಗೆ ಆಹಾರ ಧಾನ್ಯ ವಿತರಿಸಲಾಗುತ್ತಿದೆ. ನವೋದಯ ಶಿಕ್ಷಣ ಸಂಸ್ಥೆಯವರು ಬಡಾವಣೆಯ ಜನರ ನೆರವಿಗೆ ಬಂದಿರುವುದು ಶ್ಲಾಘನೀಯ ಕಾರ್ಯ. ಬಡಾವಣೆ ಜನರ ಪರವಾಗಿ ಅಭಿನಂದಿಸುವುದಾಗಿ ಹೇಳಿದರು. ಆತ್ಮೀಯರಾದ ರಾಜೇಂದ್ರ ರೆಡ್ಡಿ ಅವರು ನಾವು ಒಂದೇ ಮಾತು ಕೇಳಿದ್ವಿ. ನಾವು ಸರ್ ನಮ್ಮ ಏರಿಯಾದಲ್ಲಿ 3 ಸ್ಲಮ್ಗಳು ಬರ್ತಾ ಇದ್ದಾವೆ. ಈಗಾಗಲೇ ನಾವು ಸ್ವಂತ ಖರ್ಚಿಲಿಂದ ಕೊಟ್ಟಿದ್ದೀವಿ. ತಮ್ಮದು ಸಹಕಾರ ಮಾಡಬೇಕಂತ ಒಂದು 2 ದಿವಸದಲ್ಲಿ ನೀವು ಏನು ಅನ್ಕೊಂಡಿದ್ದೆ ಆ ರೀತಿ ನಾನು ಕೊಟ್ಟು ಕಳಿಸಿದೆ ಅಂತೇಳಿ ನಾವು ಅವ್ರನ್ನ ಆಹ್ವಾನ ಮಾಡಿದ್ವಿ. ಇವತ್ತು ನಮ್ಮ ವಾರ್ಡಿಗೆ ಬಂದು ಇದನ್ನು ಕೊಟ್ಟಿದ ಸಲುವಾಗಿ ಅವರಿಗೆ ನಮ್ಮ ತಿಮ್ಮಾಪುರ ಪೇಟೆ ನಮ್ಮ 18ನೇ ವಾರ್ಡ್ನ ಎಲ್ಲ ಬಡ ಜನತೆ ಪರವಾಗಿ ಅವರಿಗೆ ಆರ್ಥಿಕವಾಗಿ ಅಭಿನಂದನೆ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ನವೋದಯ ವೈದ್ಯಕೀಯ ಕಾಲೇಜಿನ ಕುಲಸಚಿವ ಡಾ ಟಿ ಶ್ರೀನಿವಾಸ್ ಸೇರಿದಂತೆ ಸಿಬ್ಬಂದಿಗಳಿದ್ದರು. ರಾಘವೇಂದ್ರ, ಗೋಪಾಲ್ ಕೃಷ್ಣ, ರಾಮಚಂದ್ರ ಕಡಗೋಳು ಸೇರಿದಂತೆ ಬಡಾವಣೆಯ ಜನರು ಅನೇಕರಿದ್ದರು. But Ria, she can unlock phones, tablets, laptops, even the child lock. The Riz kids are smarter. That's why I sent Ria to Eurokids, the next gen preschool. Eurokids, India's next gen preschool, making learning fun. A helmet can protect you from accidents, right? Rahul taught me. It can protect you from onions too. Today's kids are smarter. That's why I send Rahul to Eurokids, the next gen preschool. Eurokids, India's next gen preschool, making learning fun. We've all played with these.
this is my plane. This is my car. But Rohan, today's kids are smarter. That's why I send Rohan to EuroKids, the next gen preschool. EuroKids, India's next gen preschool, making learning fun. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ವಿ ಹ್ಯಾವ್ ಆಫೀಸ್, ಹೌಸ್ ಹೋಲ್ಡ್ ಅಂಡ್ ಆಲ್ ಕೈಂಡ್ಸ್ ಆಫ್ ಫರ್ನಿಚರ್ಸ್. ಡೀಲರ್ ಇನ್ ವುಡನ್ ಕಾಟ್, ಡೈನಿಂಗ್ ಟೇಬಲ್, ಸೋಫಾ ಸೆಟ್, ಡ್ರೆಸ್ಸಿಂಗ್ ಟೇಬಲ್, ಕಂಪ್ಯೂಟರ್ ಟೇಬಲ್, ಟೀ ಟೇಬಲ್ಸ್, ಆಫೀಸ್ ಚೇರ್ಸ್, ಸ್ಟೀಲ್ ಅಲ್ಮಾರಿ, ವಾರ್ಡ್ರೋಬ್, ಟಿವಿ ಸ್ಟ್ಯಾಂಡ್ಸ್, ಗ್ಲಾಸ್ ವಿಯರ್ ಐಟಮ್ಸ್, ಸ್ಲೀಪ್ವೆಲ್ ಪ್ರಾಡಕ್ಟ್ಸ್, ಡ್ಯಾಮ್ರೋ, ಸೆಲ್ಲೋ ಚೇರ್ಸ್, ಸುಪ್ರೀಂ ಸೋಫಾ ಸೆಟ್, ಡೋಕೋ ಸ್ಟೈಲ್ ಫರ್ನಿಚರ್ಸ್, ಶ್ರೀ ಸ್ಟೀಲ್ ಫರ್ನಿಚರ್ಸ್. For more details, please contact Bharat Furniture, CPS Complex, opposite Shiva Mandir, Patel Road, Raichur. Mobile number 9880240095, 9880240956, 8892589596. John Milton Techno High School, Nursery, LKG, UKG and 1st Standard to 10th Standard. Recognized by Government of Karnataka, State and CBSE's concept. The right path for IIT, JEE, medical and other competitive exams. IIT and medical foundations start from 6th standard to 9th standard. Olympiads, NSO, NCO, IMO, IEO, NTSC, a concept with difference. Futures of our school: computer lab, digital room, science lab, library room, activity room, auditorium room and dance hall. Every fourth Saturday workshop. Techno curriculum, activity based education. Music, yoga, art and craft, karate, burden free education. Student teachers ratio 1:25. Admissions are in progress. UKG to 10th standard. Hostel facility 6th standard to 10th standard. Standard. For more details, please contact address Lingaskur Road, opposite Agriculture in the City, Raichur. Mobile number 90351-29938-9632-38227-94954-35549. Jolly Kids Play School AC Campus. Admissions open for 2020-21. Playgroup, nursery, LKG and UKG. Few of the highlighting future of program in CUTE. Spoken English assembly activity, rewards and recognition, conversation, Montessori methodology. Bus facility from home. Student teacher ratio 1:20. A group of John Milton Techno High School. For more details, please contact address Lingaskur Road near Old Check Post, Raichur. Mobile number 90351-29938-94954-35549. Baldwin Co-Education School, affiliated to ICSE, a unit of Baldwin Methodist Educational Society, Bangalore. Methodist Mission Compound, Rampur Road, Raichur. Admissions open for pre-nursery to class 10th standard for the academic year 2020-21. Applications are available. Our facilities: good infrastructure, smart classes, well-equipped laboratories, dynamic teamwork, innovative programs, well-equipped computer lab, well-furnished book room, and transportation facilities available.
Our school timings, pre-nursery 9 a.m. to 12:10 p.m. and nursery to 10th standard 9 a.m. to 3:45 p.m. For more details, contact Baldwin Co-Educational School, Methodist Mission Compound, Rampur Road, Raichur. Mobile number 9449509715944876384 and 8310004869. ದಿನವಿಡೀ ಕೆಲಸ ಮಾಡಿ ಸುಸ್ತಾಗಿದೆಯೇ? ಬೆನ್ನು ನೋವು, ಕತ್ತು ನೋವಿನಿಂದ ರಾತ್ರಿ ಇಡೀ ನಿದ್ದೆ ಇಲ್ಲದೆ ಪರದಾಡುತ್ತಿರುವಿರಾ? ಹಾಗಾದರೆ ನಿಮ್ಮ ಸುಖಕರ ನಿದ್ರೆಗಾಗಿಯೇ ತಯಾರಿಸಲಾಗಿದೆ ಸ್ಲೀಪ್ ವೆಲ್ ಮ್ಯಾಟ್ರಿಸ್. ಇಲ್ಲಿ ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೆನ್ಸ್ 2.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೆನ್ಸ್ 1.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೀರೀಸ್ 1.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೀರೀಸ್ 2.0. ವೆನ್ ಯು ಗೋ ಟು ಸ್ಲೀಪ್, ದ ಕಂಫರ್ಟ್ ಸೆಲ್ಸ್ ಗೆಟ್ ಟು ವರ್ಕ್. ಸ್ಲೀಪ್ ವೆಲ್ ರೆಸ್ಟಿಂಗ್ ಗೋಲ್ಡ್, ಸ್ಲೀಪ್ ವೆಲ್ ಲೆಟೆಕ್ಸ್ ಪ್ಲಸ್, ಸ್ಲೀಪ್ ವೆಲ್ ಮೈ ಮ್ಯಾಟ್ರಿಸ್, ಸ್ಲೀಪ್ ವೆಲ್ ಉಮಂಗ್, ಸ್ಲೀಪ್ ವೆಲ್ ಬ್ಯಾಕ್ ಸಪೋರ್ಟ್, ಸ್ಪೆನಿಟಿಕ್ ಏರ್ ಲಕ್ಸರಿ, ಸ್ಲೀಪ್ ವೆಲ್ ಮೈ ಪಿಲೋಸ್, ಸ್ಲೀಪ್ ವೆಲ್ ಬ್ಯಾಕ್ ಸಪೋರ್ಟ್ ಸ್ಪೆನಿಟಿಕ್ ಏರ್ ಅವೈಲೇಬಲ್ ಇನ್ 14 cm 5.5 ಥಿಕ್ನೆಸ್. ಎಕ್ಸ್ಚೇಂಜ್ ಯುವರ್ ಓಲ್ಡ್ ಮ್ಯಾಟ್ರಿಸ್ ವಿತ್ ನ್ಯೂ ಒನ್. ಎಕ್ಸ್ಚೇಂಜ್ ಆಫರ್ ಅವೈಲೇಬಲ್. ವಿಸಿಟ್ ಜಯ ಫರ್ನಿಚರ್ ಕಲೆಕ್ಷನ್ಸ್, ಟಿಪ್ಪು ಸುಲ್ತಾನ್ ಸರ್ಕಲ್, ಅಪೋಸಿಟ್ ಕೈ ರೆಸ್ಟೋರೆಂಟ್ ಹೋಟೆಲ್, ಗೋಶಾಲ್ ರೋಡ್, ರಾಯಚೂರ್. ಮತ್ತೊಮ್ಮೆ ಇನ್ ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ಕೊರೋನಾ ವೈರಸ್ ಮಹಾಮಾರಿಯನ್ನು ನಿಯಂತ್ರಿಸಲು ಎಲ್ಲರೂ ಸರ್ಕಾರ ಜಿಲ್ಲಾಡಳಿತದೊಂದಿಗೆ ಸಹಕಾರ ನೀಡುವ ಮೂಲಕ ವೈರಸ್ ಹರಡದಂತೆ ಸಹಕರಿಸಬೇಕೆಂದು ಜಮದಗ್ನಿ ಡೆವಲಪರ್ಸ್ ನಿರ್ದೇಶಕ ಅಂಬಣ್ಣ ಆರೋಲಿಕರ್ ಹೇಳಿದರು. ಕೊರೋನಾ ವೈರಸ್ ಮಹಾಮಾರಿಯನ್ನು ನಿಯಂತ್ರಿಸಲು ಎಲ್ಲರೂ ಸರ್ಕಾರ ಜಿಲ್ಲಾಡಳಿತದೊಂದಿಗೆ ಸಹಕಾರ ನೀಡುವ ಮೂಲಕ ವೈರಸ್ ಹರಡದಂತೆ ತಡೆಯಲು ಸಹಕರಿಸಬೇಕೆಂದು ಜಮದಗ್ನಿ ಡೆವಲಪರ್ಸ್ ನಿರ್ದೇಶಕ ಅಂಬಣ್ಣ ಆರೋಲಿಕರ್ ಹೇಳಿದರು. ಅವರಿಂದು ನಗರದ ಬೋಳಮಾನ್ ದೊಡ್ಡಿ ರಸ್ತೆಯಲ್ಲಿರುವ ಜಗದಗ್ನಿ ಡೆವಲಪರ್ಸ್ನಲ್ಲಿ ಸಂಜೀವಿನಿ ಆಟೋ ಚಾಲಕರ ಸಂಘದ 60 ಜನ ಸದಸ್ಯರಿಗೆ ಆಹಾರ ಧಾನ್ಯ ವಿತರಿಸಿ ಮಾತನಾಡಿದರು. ಕೊರೋನಾ ಸಂಕಷ್ಟದಲ್ಲಿರುವ ಬಡವರಿಗೆ ನೀಡುತ್ತಿರುವುದು ದಾನವಲ್ಲ, ಸಹಾಯ. ದೇಶಕ್ಕೆ ಸವಾಲಾಗಿರುವ ಕೊರೋನಾ ವೈರಸ್ ಕಟ್ಟುನಿಟ್ಟಿನಿಂದ ಸಮಾನ ಅಂತರ ಕಾಯ್ದುಕೊಳ್ಳುವ ಮೂಲಕ ನಿಯಂತ್ರಿಸಬೇಕಿದೆ. ಇದು ಕೇವಲ ಸರ್ಕಾರ ಜಿಲ್ಲಾಡಳಿತ ಹೊಣೆಯಲ್ಲ. ಪ್ರತಿಯೊಬ್ಬರೂ ಸಮಾಜ ಅಂತರ ಕಾಯ್ದುಕೊಳ್ಳುವ ಮೂಲಕ, ತಡೆಯುವ ಮೂಲಕ ಜೀವ ರಕ್ಷಿಸಿಕೊಳ್ಳಬೇಕೆಂದರು.
ಆತ್ಮೀಯ ಬಂಧುಗಳೇ, ಈಗಾಗಲೇ ದೇಶದಾದ್ಯಂತ ಮಹಾಮಾರಿ ಕೊರೋನಾ ವೈರಸ್ಸು ಇಡೀ ಜಗತ್ತನ್ನು ತಲ್ಲಣಿಸಿರ್ತಕ್ಕಂಥ ತಮಗೆಲ್ಲರೂ ಗೊತ್ತಿದೆ. ಪ್ರಪಂಚದಾದ್ಯಂತ ಅತ್ಯಂತ ತಂತ್ರಜ್ಞಾನ ಇರತಕ್ಕಂಥ, ಅತ್ಯಂತ ವೈದ್ಯಕೀಯ ಚಿಕಿತ್ಸೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳೇ ಇವತ್ತು ಸಾವಿರಾರು ಜನರ ಮಾರಣ ಹೋಮಕ್ಕೆ ಕಾರಣ ಆಗ್ತಾ ಇದೆ. ಅಂಥ ಮಾರಿ ನಮ್ಮ ದೇಶಕ್ಕೆ ಬರಲಾರ್ದಂಗೆ ಈ ರಾಷ್ಟ್ರದ ಪ್ರಧಾನಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಸುಮಾರು 21 ದಿನಗಳ ಕಾಲ ನಮ್ಮ ಮನೆಗಳಿಂದ ಹೊರಗಡೆ ಬರಲಾರದಂಥ ಒಂದು ಕಟ್ಟೆಚ್ಚರವನ್ನು ನೀಡಿದ್ದಾರೆ. ಇದು ದೊಡ್ಡ ಮಟ್ಟದ ಸವಾಲಂತ ನಾವು ಸ್ವೀಕರಿಸೋದ್ರ ಮೂಲಕ ಕಟ್ಟುನಿಟ್ಟಿನ ಒಂದು ಜಾಗೃತಿಯನ್ನು ತೆಗೆದುಕೊಳ್ಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಈ ಲಾಕ್ಡೌನು ಕೇವಲ 14ಕ್ಕೆ ಮುಗಿತದೆ ಅಂತ ನೀವು ಅಂದ್ಕೋಬೇಡ್ರಿ. ಎಷ್ಟು ದಿನ ನಾವು ಅಂತರವನ್ನು ಇವತ್ತು ಕಾಪಾಡಿಕೊಳ್ತೀವೋ ಅದರ ಮೇಲೆ ಈ ವೈರಸ್ನ ನಿಯಂತ್ರಣಕ್ಕೆ ಬರತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ದಯವಿಟ್ಟು ತಾವೆಲ್ಲರೂ ತಮ್ಮ ಜೊತೆಗಿರ್ತಕ್ಕಂಥ ಬಂಧುಗಳಿಗೆ, ತಮ್ಮ ಕುಟುಂಬದ ಸದಸ್ಯರಿಗೆ, ತಮ್ಮ ಸ್ನೇಹಿತರಿಗೆ ಎಲ್ಲರೂ ಹೇಳಿ ಒಂದು ಅತ್ಯಂತ ಕಟ್ಟುನಿಟ್ಟವಾಗಿರ್ತಕ್ಕಂಥ ಜವಾಬ್ದಾರಿ ಜೊತೆಗೆ ಮನೆಯಲ್ಲಿರೋಣ. ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ಕನಿಷ್ಠ ಇನ್ನೂ ಒಂದು ವಾರ 15 ದಿನ ಮುಂದಕ್ಕೆ ಹೋಗ್ತಕ್ಕಂಥ ಸಂದರ್ಭಗಳಿದ್ದರೂ ಕೂಡ ಅದನ್ನು ಒಂದು ಸದೃಢವಾಗಿ ಎದುರಿಸ್ತಕ್ಕಂಥ ಪ್ರಕ್ರಿಯೆಗೆ ನೀವು ಇರಬೇಕು. ಅದಕ್ಕೋಸ್ಕರ ನಮ್ಮ ಜಮದಗ್ನಿ ಡೆವಲಪರ್ಸಿಂದ ಸುಮಾರು ನಿಮಗೆ ಕನಿಷ್ಠ ಒಂದು 15 ದಿನಗಳ ಕಾಲ ನಿತ್ಯ ಅವಸರವಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಈಗಾಗಲೇ ವಿತರಣೆ ಮಾಡ್ತಾ ಇದ್ದೀವಿ. ಇದು ಯಾವುದು ದಾನ ಅಲ್ಲ, ಇದು ಅಣ್ಣ ತಮ್ಮಂದಿರಿಗೆ ಮಾಡ್ತಕ್ಕಂಥ ಸಹಕಾರ ಅನ್ನೋ ಹಿನ್ನೆಲೆಯಲ್ಲಿ ನಾವು ಇವತ್ತು ಈ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ವಿ. ದಯವಿಟ್ಟು ನೀವೆಲ್ಲರೂ ನಿಮ್ಮ ಮನೆಗಳಿಗೆ ಹೋಗೋದ್ರ ಮೂಲಕ ಒಂದು ನಿಮ್ಮ ಕುಟುಂಬದ ಸದಸ್ಯರಿಗೆ ಎಚ್ಚರ ವಹಿಸ್ತಕ್ಕಂಥದ್ದು, ಕೈ ತೊಳಿತಕ್ಕಂಥದ್ದು, ಮಾಸ್ಕ್ ಧರಿಸ್ತಕ್ಕಂಥದ್ದು, ಮತ್ತು ಯಾವುದೇ ರೀತಿಯಲ್ಲಿ ಹೊರಗಡೆ ಓಡಾಡಲಾರ್ದಂತೆ ಕಟ್ಟೆಚ್ಚರ ವಹಿಸೋದ್ರ ಮೂಲಕ ಸರ್ಕಾರಕ್ಕೆ ಮತ್ತು ನಮ್ಮ ಕುಟುಂಬಕ್ಕೆ ನಾವು ಸೌಹಾರ್ದಯುತವಾಗಿ ವ್ಯವಹರಿಸ್ತಕ್ಕಂಥ ಕೆಲಸನ ನೀವೆಲ್ಲರೂ ಭಾಳ ಕಟ್ಟುನಿಟ್ಟಾಗಿ ಮಾಡಬೇಕನ್ನೋದನ್ನು ಹೇಳ್ತಾ ಈಗ ತಮಗಾಗಿ ತಂದಿರತಕ್ಕಂಥ ತಮ್ಮ ಕುಟುಂಬದ ಸದಸ್ಯರಿಗೆ ಕನಿಷ್ಠ ಒಂದು 15 ದಿನಗಳ ಕಾಲ ನೀವು ಮನೆಯಲ್ಲಿ ಉಳ್ಕೊಳ್ಳೋದ್ರ ಮೂಲಕ ಈ ಕೊರೋನಾ ವೈರಸ್ ಅನ್ನು ತಡೆಗಟ್ಟತಕ್ಕಂಥ ಪ್ರಕ್ರಿಯೆಗೆ ನೀವೆಲ್ಲರೂ ಸಾಥಿ ಆಗಬೇಕು. ಇದು ಪ್ರತಿಯೊಬ್ಬರ ಕರ್ತವ್ಯ, ಇದು ಯಾರು ಸರ್ಕಾರದ ಕೆಲಸ ಅಲ್ಲ, ಪ್ರತಿಯೊಬ್ಬ ಕುಟುಂಬದ ಸದಸ್ಯರ ಕೆಲಸ. ಹಂಗಾಗಿ ದಯವಿಟ್ಟು ಎಲ್ಲರೂ ತಾವು ಅಂತರವನ್ನು ಕಾಪಾಡಿ, ಇಲ್ಲಷ್ಟೇ ಅಲ್ಲ ನಿಮ್ಮ ಮನೆಗಳಲ್ಲಿ ಕೂಡ ಅಂತರವ ಕಾಪಾಡಬೇಕು. ಹೆಚ್ಚಿನ ತೊಂದರೆಯನ್ನು ಜಿಲ್ಲಾಡಳಿತಕ್ಕೆ ಸರ್ಕಾರಕ್ಕೆ ಕೊಡಲಾರ್ದಂಗೆ ನಮ್ಮ ನಮ್ಮ ಮನೆಗಳನ್ನು ನಿಯಂತ್ರಣ ಮಾಡೋದ್ರ ಮೂಲಕ ಮಹಾಮಾರಿಯನ್ನು ಈ ದೇಶದಿಂದ ಒದ್ದೋಡಿಸೋಣ. ಬೇರೆ ದೇಶಗಳಿಗಿಂತ ನಾವು ಹೋಲಿಸಿದರೆ ನಮ್ಮ ದೇಶದಲ್ಲಿ ತೀರಾ ಕಡಿಮೆ ಇದೆ. ಹಾಗಂತ ನಾವು ನಿರ್ಲಕ್ಷ್ಯ ಮಾಡಬೇಕಾಗಿಲ್ಲ. ಕನಿಷ್ಠ ಇದು ಇನ್ನೂ ಹೆಚ್ಚತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ದಯವಿಟ್ಟು ರಾಯಚೂರು ಜಿಲ್ಲೆಯಲ್ಲಿ ಇವತ್ತು ಯಾವುದೇ ಒಂದು ಜಿಲ್ಲಾಡಳಿತದ ಶ್ರಮದಿಂದ, ತಮ್ಮೆಲ್ಲರ ಸಹಕಾರದಿಂದ ಒಂದು ಕೂಡ ಪತ್ತೆ ಆಗಿಲ್ಲ. ಅದು ನಾವೆಲ್ಲರೂ ಚಾಲೆಂಜ್ ಆಗಿ ತಗೋಬೇಕು. ಅದು ನಮ್ಮೆಲ್ಲರ ಶ್ರಮ, ನಮ್ಮೆಲ್ಲರ ಪರಿಶ್ರಮ. ಹಂಗಾಗಿ ಜಿಲ್ಲಾಡಳಿತಕ್ಕೆ ಸರ್ಕಾರಕ್ಕೆ ಹೆಚ್ಚಿನ ತೊಂದರೆ ಕೊಡಲಾರದಂತ ನಾವೆಲ್ಲರೂ ನಿಗಾವಹಿಸೋಣ ಅಂತ ಹೇಳ್ತಾ ಈಗ ನಿಮಗಾಗಿ ತಂದಿರತಕ್ಕಂಥ ಸಾಮಗ್ರಿಗಳನ್ನು ವ್ಯವಸ್ಥಿತವಾಗಿ ಒಬ್ಬೊಬ್ಬರು. ಮತ್ತೊಬ್ಬ ನಿರ್ದೇಶಕ ರವೀಂದ್ರ ಜಾಲ್ದಾರ್ ಮಾತನಾಡಿ, ಕೊರೋನಾ ವೈರಸ್ ಸೋಂಕು ಹರಡದಂತೆ ತಡೆಯಲು ಸರ್ಕಾರ ಲಾಕ್ಡೌನ್ ಘೋಷಿಸಿದ್ದು, ಸಂಕಷ್ಟದಲ್ಲಿರುವ ಆಟೋ ಚಾಲಕರಿಗೆ ಆಹಾರ ಧಾನ್ಯ ವಿತರಿಸಲಾಗುತ್ತಿದೆ, ನಿತ್ಯದ ಜೀವನಕ್ಕೆ ಬೇಕಾಗುವ ಎಲ್ಲ ಸಾಮಗ್ರಿಗಳನ್ನು ನೀಡಲಾಗಿದೆ, ಹಮ್ರಾಜ್ ಟೇಲರ್ಸ್ ಫಿರೋಜ್ ಇವರು ನೀಡಿರುವ ಮಾಸ್ಕ್ಗಳನ್ನು ನೀಡಲಾಗಿದೆ, ಯಾರು ಹೊರಗಡೆ ಸಂಚರಿಸದಂತೆ ಆರೋಗ್ಯ ರಕ್ಷಿಸಿಕೊಳ್ಳುವಂತೆ ಮನವಿ ಮಾಡಿದರು. ಇವತ್ತಿನ ದಿನ ಸಂಜೀವಿನಿ ಆಟೋ ಚಾಲಕರ ಸಂಘದ ಸದಸ್ಯರುಗಳಿಗೆ ನಮ್ಮ ಜಮದಗ್ನಿ ಡೆವಲಪರ್ಸ್ ವತಿಯಿಂದ ಆಹಾರ ಧಾನ್ಯಗಳನ್ನು, ಅಕ್ಕಿ ಬೇಳೆ, ಖಾರದ ಪುಡಿ, ಎಣ್ಣೆ ಇವೆಲ್ಲ ಕನಿಷ್ಠ ಒಂದು 10 ದಿನಗಳಾಗಷ್ಟು ನಾವು ಕೊಡ್ತಾ ಇದ್ದೀವಿ. ಅದ್ರ ಜೊತೆಯಲ್ಲೇ ಇವತ್ತು ಕೊಟ್ಟಂಥ ಮಾಸ್ಕ್ಗಳು ಹಮ್ರಾಜ್ ಟೇಲರ್ ಅವರು ಕೊಟ್ಟಿದಂಥ ಫಿರೋಜ್ ಅವ್ರಿಗೆ ನಾವು ಧನ್ಯವಾದ ಹೇಳ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಜಮದಗ್ನಿ ಡೆವಲಪರ್ಸಿಂದ ಮಾಡುವಂಥ ದಾನ ಅಲ್ಲ ಇದು, ಸಹಾಯ ಹಸ್ತವಾಗಿ ತಮಗೆ ಸಹಾಯ ಮಾಡ್ತಾ ಇದೀವಿ ಅಂತ ಹೇಳ್ತಾ. ಈ ಸಂದರ್ಭದಲ್ಲಿ ಸಂಜೀವಿನಿ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಅಮರೇಶ್, ಶ್ರೀನಿವಾಸ್ ಇಲ್ಲೂರು, ಜನಾರ್ದನ್ ಹಳ್ಳಿ ಬೆಂಚಿ ಸೇರಿದಂತೆ ಅನೇಕರಿದ್ದರು. ಕ್ಷೌರಿಕ ವೃತ್ತಿಯಲ್ಲಿರುವ ಜನರು ಕೊರೋನಾ ವೈರಸ್ ಹಿನ್ನೆಲೆಯಲ್ಲಿ ವೃತ್ತಿ ಇಲ್ಲದೆ ಸಂಕಷ್ಟದಲ್ಲಿರುವ ಕುಟುಂಬಗಳಿಗೆ ಜಿಲ್ಲಾ ಸವಿತ ಸಮಾಜದಿಂದ ಆಹಾರ ಧಾನ್ಯ ವಿತರಿಸಲಾಯಿತು. ಕ್ಷೌರಿಕ ವೃತ್ತಿಯಲ್ಲಿರುವ ಜನರು ಕೊರೋನಾ ಲಾಕ್ಡೌನ್ ಹಿನ್ನೆಲೆಯಲ್ಲಿ ವೃತ್ತಿ ಇಲ್ಲದೆ ಸಂಕಷ್ಟದಲ್ಲಿರುವ ಕುಟುಂಬಗಳಿಗೆ ಜಿಲ್ಲಾ ಸವಿತಾ ಸಮಾಜದಿಂದ ಆಹಾರ ಧಾನ್ಯ ವಿತರಿಸಲಾಯಿತು. ನಗರ ಶಂಖಚಕ್ರ ಮಾರುತಿ ದೇವಸ್ಥಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನಗರಸಭೆ ಮಾಜಿ ಉಪಾಧ್ಯಕ್ಷ ಯು ದೊಡ್ಡಮಲ್ಲೇಶಪ್ಪ ಸವಿತಾ ಸಮಾಜದ ಜನರಿಗೆ ಆಹಾರ ವಿತರಿಸಿ ಮಾತನಾಡಿದರು. ಸವಿತಾ ಸಮಾಜದ ಕಡು ಬಡವರನ್ನು ಗುರುತಿಸಿ 108 ಜನರಿಗೆ ನಿತ್ಯದ ಬದುಕಿಗೆ ಬೇಕಿರುವ 16 ವಸ್ತುಗಳ ಒಳಗೊಂಡಿರುವ ಆಹಾರ ಧಾನ್ಯವನ್ನು ನೀಡುತ್ತಿರುವುದು ಶ್ಲಾಘನೀಯ ಕಾರ್ಯವಾಗಿದೆ. ಅಕ್ಕಿ, ಬೇಳೆ, ಹಾಲು ಸೇರಿದಂತೆ ಬಡವರಿಗೆ ಅವಶ್ಯಕವಿರುವ ಆಹಾರ ಧಾನ್ಯ ನೀಡಲಾಗಿದೆ. ಅರ್ಹರನ್ನು ಗುರುತಿಸಿ ನೀಡುತ್ತಿರುವ ಸವಿತಾ ಸಮಾಜದ ಕೆಲಸ ಮಾದರಿಯಾಗಿದೆ. ಸರ್ಕಾರವೇ ಎಲ್ಲವೂ ಮಾಡಲು ಆಗುವುದಿಲ್ಲ. ಸಂಘ ಸಂಸ್ಥೆಗಳು, ವಿವಿಧ ಸಮಾಜಗಳು ಬಡವರಿಗೆ ನೆರವಿಗೆ ಬರಬೇಕೆಂದರು.
ಎಲ್ಲ ಸಮಾಜದ ಬಂಧುಗಳಿಗೆ, ಅವರ ಸಮಾಜದ ಎಲ್ಲ ಯುವಕರು ಸಮಾಜದವರು ಸೇರಿ ಈ ಎಲ್ಲ ಅವರ ಸಮಾಜದವರಿಗೆ ಸುಮಾರು 15 ಸಾಮಾನುಗಳು, ಅಕ್ಕಿ ಬೇಳೆ ಸಕ್ಕರೆ ಸೇರಿ ಹಾಲು ಸೇರಿ 16 ಐಟಮ್ಗಳು ಬಡವರಿಗೆ 108 ಜನಕ್ಕೆ ಇವತ್ತು ಅವರು ಸಮಾಜದಿಂದ ಕೊಡಕರ್ತಾರ. ನಮ್ಮ ರಘು ಅವರು, ಗೋವಿಂದ ಅವರು, ರಮೇಶ್ ಅವರು, ಅನಿಲ್ ಅವರು ಎಲ್ಲ ಸಂಗಡಿಗರು ಇವತ್ತು ಕೊಡಕರ್ತಾರ. ನಾನು ಭಾಳ ಸಂತೋಷ ಆಯಿತು. ಯಾಕಂದರೆ ಒಂದು ಸಮಾಜ ಇವತ್ತು ಮುಂದೆ ಬರಬೇಕು. ಒಂದು ಇಂಥ ಸಮಾಜಗಳ ಮುಂದೆ ಬಂತು, ಜನಗಳಿಗೆ ಸೇವೆ ಮಾಡಿದಾಗ ಇವತ್ತು ನಮ್ಮ ಸರ್ಕಾರ ನಮ್ಮ ಮೆಚ್ಚಿನಂಥ ಕೆಲಸ ಇದೆ. ಸರ್ಕಾರ ಎಲ್ಲ ಮಾಡಬೇಕಂತ ಆಗೋದಿಲ್ಲ. ಇವತ್ತು ಒಂದು ಸಮಾಜ ಮುಂದೆ ಬಂದು ಸವಿತಾ ಸಮಾಜ ಅವರು ಯಾರು ಬಡವರಂತ ಇದ್ದಾರ ಅವರಿಗೆ ಕೊಟ್ಟಾರ ಅವರು. ಅದು ಭಾಳ ಒಂದು ಖುಷಿ ನನಗೆ. ಯಾರು ಬಡವ್ರು ಅಂತೇಳಿ ಎಲ್ಲ ಹುಡುಗರು ಮನೆ ಮನೆಗೆ ಹೋಗಿ ಐಡೆಂಟಿಫೈ ಮಾಡಿ ಪ್ರತಿಯೊಂದು ಮನೆಗೆ ಮುಡಿಸಕತ್ತಾರ. ಒಂದು ಸವಿತಾ ಸಮಾಜದಿಂದ ಭಾಳ ಒಂದು ದೊಡ್ಡ ಕೆಲಸ ಇದು. ಈ ಒಂದು ಕೆಲಸ ಮಾಡಬೇಕಂದ್ರೆ ಇಂಥ ಒಂದು ಕೆಲಸ ಎಲ್ಲ ಸಮಾಜಗಳು ಮಾಡಬೇಕಂತ ನನ್ನ ಆಶೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ. ಸವಿತಾ ಸಮಾಜದ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ರಾಘವೇಂದ್ರ ಇಟಗಿ ಮಾತನಾಡಿ, ಕ್ಷೌರಿಕ ವೃತ್ತಿ ಬಡವ ಕುಟುಂಬಗಳಿಗೆ ಕೆಲಸವಿಲ್ಲದಂತಾಗಿದೆ. ಕೂಲಿ ಕಾರ್ಮಿಕರು ವೃತ್ತಿ ಬಾಂಧವರಿಗೆ ನೆರವಾಗಲು ಸವಿತಾ ಸಮಾಜದಿಂದ 108 ಜನರಿಗೆ ಆಹಾರ ಧಾನ್ಯ ನೀಡಲಾಗುತ್ತಿದೆ. ಸಮಾಜ ಬಾಂಧವರು ಸದುಪಯೋಗ ಪಡಿಸಿಕೊಳ್ಳಬೇಕೆಂದರು. ಸಮಾಜದ ಬಹಳ ಆರ್ಥಿಕವಾಗಿ ಹಿಂದುಳಿದಿದೆ. ನಮ್ಮ ಸಲೂನ್ ಶಾಪ್ನಲ್ಲಿ ಕೆಲಸ ಮಾಡೋರು, ದಿನಗೂಲಿ ಕೆಲಸ ಮಾಡೋರು ಆರ್ಥಿಕವಾಗಿ ಭಾಳ ತೊಂದರದಲ್ಲಿದ್ದಾರೆ ಅಂಥವ್ರನ್ನ ಗುರುತಿಸಿ, ಹಾಗೂ ಕೂಲಿ ಕಾರ್ಮಿಕರು ಅವ್ರಿಗೂ ಕೆಲಸ ಇಲ್ಲ ಅಂಥವ್ರನ್ನೆಲ್ಲ ಗುರುತಿಸಿ ನಮ್ಮ ಸಮಾಜದ ಬಂಧುಗಳು ಎಲ್ಲರೂ ಸೇರಿ 108 ಜನಕ್ಕೆ ಇವತ್ತು ದವಸ ಧಾನ್ಯದ ಕಿಟ್ಗಳನ್ನು ವಿತರಣೆ ಮಾಡ್ತಿದ್ದೇವೆ. ಈ ಎಲ್ಲ ಫಲಾನುಭವಿಗಳು ಬಂದಿದ್ದಾರೆ. ಈಗಾಗಲೇ 15-16 ಐಟಮ್ ನಮ್ಮ ಸಮಾಜದ ಕಡೆಯಿಂದ ಕೊಡಲ್ಪಟ್ಟಿದೆ. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಭೀಮೇಶ್ ಗುಂಜಳ್ಳಿ, ನಗರ ಅಧ್ಯಕ್ಷ ವಿ ಗೋವಿಂದ್, ಡಿ ನಾಗರಾಜ್, ವಿ ಎನ್ ಕೊಂಡಾಪುರಿ, ಗೋಪಾಲ್ ವಡವಾಟಿ, ಪ್ರದೀಪ್ ಕುಮಾರ್, ಅನಿಲ್ ಕುಮಾರ್, ಎಂ ರಾಮಕೃಷ್ಣ, ವಿ ಉರುಕುಂದ, ಸುದರ್ಶನ್, ಕೆ ನರಸಿಂಹಲು, ಎಎಸ್ ರಘುಕುಮಾರ್, ಎಂ ಆನಂದ್, ಚಲಪತಿ ಬಾಬು, ಪಿ ವೆಂಕಟೇಶ್, ಆದೋನಿ ಸೀನು ಸೇರಿದಂತೆ ಅನೇಕರಿದ್ದರು. ಕಟ್ಟಡ ಮತ್ತು ಇತರೆ ನಿರ್ಮಾಣ ಕೆಲಸ ಮಾಡುವ ನೋಂದಾಯಿತ ಕಾರ್ಮಿಕರಿಗೆ ಸರ್ಕಾರ ಘೋಷಣೆ ಮಾಡಿರುವ 1,000 ಧನ ಸಹಾಯ ಕಾರ್ಮಿಕರಿಗೆ ಸಾಲುವುದಿಲ್ಲ. ಆದ್ದರಿಂದ ಕನಿಷ್ಠ 5,000 ರೂಪಾಯಿ ಹೆಚ್ಚಿಸಬೇಕೆಂದು ಕರ್ನಾಟಕ ಪ್ರಗತಿಪರ ಕಟ್ಟಡ ಕಾರ್ಮಿಕರ ಸಂಘ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಕಟ್ಟಡ ಮತ್ತು ಇತರೆ ನಿರ್ಮಾಣ ಕೆಲಸ ಮಾಡುವ ನೋಂದಾಯಿತ ಕಾರ್ಮಿಕರಿಗೆ ಸರ್ಕಾರ ಘೋಷಣೆ ಮಾಡಿರುವ 1,000 ಧನ ಸಹಾಯ ಕಾರ್ಮಿಕರಿಗೆ ಸಾಲುವುದಿಲ್ಲ. ಆದ್ದರಿಂದ ಕನಿಷ್ಠ 5,000 ರೂಪಾಯಿ ಹೆಚ್ಚಿಸಬೇಕೆಂದು ಕರ್ನಾಟಕ ಪ್ರಗತಿಪರ ಕಟ್ಟಡ ಕಾರ್ಮಿಕರ ಸಂಘ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಸರ್ಕಾರದಿಂದ ಕಟ್ಟಡ ಮತ್ತು ಇತರೆ ನಿರ್ಮಾಣದಲ್ಲಿ ನೋಂದಣಿಯಾದ ಕಾರ್ಮಿಕರಿಗೆ ಕಟ್ಟಡ ಕಾರ್ಮಿಕ ನಿಧಿಯಿಂದ 1,000 ಸಹಾಯ ಧನ ಮಂಜೂರು ಮಾಡಿರುವುದು ಸ್ವಾಗತಾರ್ಹ. ಕಳೆದ 1 ವರ್ಷದಿಂದ ಹೊಸದಾಗಿ ನೋಂದಣಿಯಾದ ಕೆಲವು ಕಾರ್ಮಿಕರ ಖಾತೆಗಳಿಗೆ ಮಾತ್ರ 1,000 ರೂಪಾಯಿ ಜಮಾ ಆಗಿದ್ದು, ಆದರೆ ಜಿಲ್ಲೆಯಲ್ಲಿ ಕಳೆದ 10 ವರ್ಷಗಳಿಂದ ನೋಂದಣಿಯಾದ ಕಾರ್ಮಿಕರು ಸುಮಾರು 5,000 ಹೆಚ್ಚು ಜನರಿದ್ದಾರೆ. ಇವರುಗಳ ಖಾತೆಗೆ ಇಲ್ಲಿಯವರೆಗೂ ಹಣ ಮಂಜೂರಾಗಿಲ್ಲ. ಕಲ್ಯಾಣ ಮಂಡಳಿಯು ಮೊದಲು ನೋಂದಣಿಯಾದವರಿಗೆ ಸಹಾಯಧನ ಮಾಡಬೇಕು, ಆದರೆ ಹೊಸದಾಗಿ ನೋಂದಣಿಯಾದವರಿಗೆ ಮಾತ್ರ ಹಣ ಮಂಜೂರು ಮಾಡಿರುವುದು ಕಾರ್ಮಿಕರಿಗೆ ಅನ್ಯಾಯವಾಗಿದೆ. ದೇಶದಲ್ಲಿ 21 ದಿನ ಲಾಕ್ಡೌನ್ ಆಗಿದ್ದರಿಂದ ಕಟ್ಟಡ ಕಾರ್ಮಿಕರಿಗೆ ಕೆಲಸವಿಲ್ಲದೆ 1 ಹೊತ್ತಿನ ಊಟಕ್ಕೆ ಪರದಾಡುವಂತಾಗಿದೆ. ಆದ್ದರಿಂದ ಸರ್ಕಾರ ಘೋಷಣೆ ಮಾಡಿರುವ 1,000 ಸಹಾಯ ಧನವನ್ನು 5,000 ಹೆಚ್ಚಿಸಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ರಂಗಪ್ಪ ಹಸ್ಕೆಹಾಳ್, ಬಸವರಾಜ್ ಗಾರಲ್ದಿನ್ನಿ, ಕೆ ತಿಮ್ಮಪ್ಪ, ಸ್ವಾಮಿ ಮಂಜುನಾಥ್ ಸೇರಿದಂತೆ ಇತರರಿದ್ದರು. ಕೊರೋನಾ ಸೋಂಕು ಹಿನ್ನೆಲೆಯಲ್ಲಿ ಸನ್ನಡತೆ ಆಧಾರದ ಮೇಲೆ 12 ವಿಚಾರಣಾಧೀನ ಕೈದಿಗಳನ್ನು ಬಿಡುಗಡೆ ಮಾಡಲಾಯಿತು. ಕೊರೋನಾ ಸೋಂಕು ಹಿನ್ನೆಲೆಯಲ್ಲಿ ಸನ್ನಡತೆ ಆಧಾರದ ಮೇಲೆ 12 ವಿಚಾರಣಾಧೀನ ಕೈದಿಗಳನ್ನು ಬಿಡುಗಡೆ ಮಾಡಲಾಯಿತು. ಕೊರೋನಾ ಸೋಂಕು ಹರಡುವುದನ್ನು ತಡೆಯುವ ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಕಳೆದ 7 ವರ್ಷಗಳಿಂದ ನಗರದ ಜಿಲ್ಲಾ ಕಾರಾಗೃಹದಲ್ಲಿ ಜೈಲು ಸೆರೆವಾಸ ಅನುಭವಿಸುತ್ತಿರುವವರನ್ನು ಸನ್ನಡತೆ ಆಧಾರದ ಮೇಲೆ ಬಿಡುಗಡೆ ಮಾಡಬೇಕೆಂದು ಸುಪ್ರೀಂಕೋರ್ಟ್ ನಿರ್ದೇಶನ ಮೇರೆಗೆ 12 ಕೈದಿಗಳನ್ನು ಬಿಡುಗಡೆ ಮಾಡಲಾಯಿತು. ಭೀಮರೆಡ್ಡಿ, ವಾಹಿದ್, ಬೋಳಬಂಡಿ, ಸುನೀಲ್, ಲಕ್ಷ್ಮಣ್, ಬಸವರಾಜ್, ವೀರೇಶ್, ವಿನೋದ್, ಅಮರೇಶ್, ಮಹಾವೀರ್, ದೀಪಾ ನಾಯಕ್, ಎಲ್ಲಪ್ಪ ಇವರುಗಳನ್ನು ಬಿಡುಗಡೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರಾಗೃಹ ಅಧೀಕ್ಷಕ ಅಂದಾನಿ, ಉಪ ಅಧೀಕ್ಷಕ ಅಬ್ದುಲ್ ಸುಕೂರ್ ಇದ್ದರು. ಕೆರೆಯಲ್ಲಿ ನೀರು ತರಲು ಹೋದಾಗ ಕಾಲು ಜಾರಿ ಮುಳುಗಿ 3 ಬಾಲಕರು ಮೃತಪಟ್ಟ ದಾರುಣ ಘಟನೆ
ಸಿಂಧನೂರು ತಾಲೂಕಿನ ರಳುಕುಂದ ಗ್ರಾಮದಲ್ಲಿ ಜರುಗಿದೆ. ಕೆರೆಯಲ್ಲಿ ನೀರು ತರಲು ಹೋದಾಗ ಕಾಲು ಜಾರಿ ಮುಳುಗಿ 3 ಜನ ಬಾಲಕರು ಮೃತಪಟ್ಟ ದಾರುಣ ಘಟನೆ ಸಿಂಧನೂರು ತಾಲೂಕಿನ ರೌಡ್ಕುಂದ ಗ್ರಾಮದಲ್ಲಿ ಜರುಗಿದೆ. ಮೃತಪಟ್ಟ ಬಾಲಕರನ್ನು ರವಿ 12 ವರ್ಷ, ನಾಗರಾಜ್ 10 ವರ್ಷ ಮತ್ತು ಕಾರ್ತಿಕ್ 10 ವರ್ಷ ಎಂದು ಗುರುತಿಸಲಾಗಿದೆ. ವೀರೇಶ್ ಎಂಬುವವರ ಮಕ್ಕಳಾದ ರವಿಕುಮಾರ್ ಮತ್ತು ನಾಗರಾಜ್ ಇಬ್ಬರು ಸಹೋದರರಾಗಿದ್ದಾರೆ. ಮಲ್ಲೇಶ್ ಎಂಬುವವರ ಪುತ್ರ ಕಾರ್ತಿಕ್ ಸೇರಿ ಒಂದೇ ಕುಟುಂಬಕ್ಕೆ ಸೇರಿದರಾಗಿದ್ದಾರೆ. ಕೆರೆಯಲ್ಲಿ ಬಿಂದಿಗೆಯಿಂದ ನೀರು ತರಲು ಹೋದಾಗ ಕೈ ಜಾರಿ ಬಿಂದಿಗೆ ಮುಂದೆ ಹೋಗಿದ್ದರಿಂದ ತರಲು ಒಬ್ಬರಿಂದ ಒಬ್ಬರು ಹೋಗಿ ನೀರಿನಲ್ಲಿ ಮುಳುಗಿ ಸಾವಿಗೀಡಾಗಿದ್ದಾರೆ. ಸಿಂಧನೂರು ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕುಟುಂಬದವರು ವಿಷಯ ತಿಳಿಯುತ್ತಲೇ ಕೆರೆಗೆ ಧಾವಿಸಿದ್ದಾರೆ. 3 ಮಕ್ಕಳ ಶವಗಳು ಪತ್ತೆಯಾಗಿವೆ. ಅಕ್ರಮವಾಗಿ ಕಳ್ಳಬಟ್ಟಿ ಸಾರಾಯಿ ಸಾಗಾಣಿಕೆ ಮಾಡುತ್ತಿದ್ದ ಅಡ್ಡೆ ಮೇಲೆ ಅಬಕಾರಿ ಇಲಾಖೆ ಪೊಲೀಸರು ದಾಳಿ ಮಾಡಿ 10 ಲೀಟರ್ ಸಾರಾಯಿ ವಶಪಡಿಸಿಕೊಂಡು 2 ಆರೋಪಿಗಳನ್ನು ಬಂಧಿಸಿರುವ ಘಟನೆ ಸಿಂಧನೂರು ತಾಲೂಕಿನ ಗಿಣಿವಾರ ಗ್ರಾಮದಲ್ಲಿ ಜರುಗಿದೆ. ಅಕ್ರಮವಾಗಿ ಕಳ್ಳಬಟ್ಟಿ ಸಾರಾಯಿ ಸಾಗಾಣಿಕೆ ಮಾಡುತ್ತಿದ್ದ ಅಡ್ಡೆ ಮೇಲೆ ಅಬಕಾರಿ ಇಲಾಖೆ ಪೊಲೀಸರು ದಾಳಿ ಮಾಡಿ 10 ಲೀಟರ್ ಸಾರಾಯಿ ವಶಪಡಿಸಿಕೊಂಡು 2 ಆರೋಪಿಗಳನ್ನು ಬಂಧಿಸಿರುವ ಘಟನೆ ಸಿಂಧನೂರು ತಾಲೂಕಿನ ಗಿಣಿವಾರ ಗ್ರಾಮದಲ್ಲಿ ಜರುಗಿದೆ. ಗಿಣಿವಾರ ಗ್ರಾಮದಲ್ಲಿ ಕಳ್ಳಬಟ್ಟಿ ಸಾರಾಯಿ ಸಾಗಾಣಿಕೆ ಮಾಡುತ್ತಿರುವ ಖಚಿತ ಮಾಹಿತಿ ಮೇರೆಗೆ ಅಬಕಾರಿ ಇಲಾಖೆಯ ಪೊಲೀಸರು ದಾಳಿ ಮಾಡಿ 10 ಲೀಟರ್ ಸಾರಾಯಿ ವಶಪಡಿಸಿಕೊಂಡು ಅಯ್ಯಣ್ಣ, ಎರ್ರಣ್ಣ ಎಂಬ 2 ಆರೋಪಿಗಳನ್ನು ಬಂಧಿಸಲಾಗಿದೆ. ಸಾರಾಯಿ ಸಾಗಾಣಿಕೆ ಬಳಕೆ ಮಾಡುತ್ತಿದ್ದ ದ್ವಿಚಕ್ರ ವಾಹನ ಸಹ ವಶಪಡಿಸಿಕೊಂಡು ಆರೋಪಿಗಳನ್ನು ನ್ಯಾಯಾಂಗ ವಶಕ್ಕೆ ಒಪ್ಪಿಸಲಾಗಿದೆ. ಈ ದಾಳಿಯಲ್ಲಿ ಅಬಕಾರಿ ಇಲಾಖೆಯ ಉಪಾಧೀಕ್ಷಕ ಹನುಮಂತ ಗುತ್ತೇದಾರ ಸೇರಿದಂತೆ ಸಿಬ್ಬಂದಿ ವರ್ಗ ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೊರೋನಾ ವೈರಸ್ ನಿಯಂತ್ರಣಕ್ಕೆ ಜಿಲ್ಲೆಯಲ್ಲಿ 18 ಸಮಿತಿಗಳ ರಚನೆ. ಎಚ್ಚರಿಕೆಯಿಂದ ಅಧಿಕಾರಿಗಳು ಕಾರ್ಯನಿರ್ವಹಿಸಲು ಅಪರ ಜಿಲ್ಲಾಧಿಕಾರಿ ದುರ್ಗೇಶ್ ಸೂಚನೆ. ನವೋದಯ ಫೌಂಡೇಶನ್ನಿಂದ ವಾರ್ಡ್ ನಂಬರ್ 18ರಲ್ಲಿ ಆಹಾರ ಧಾನ್ಯ ವಿತರಣೆ. ಕೊರೋನಾ ನಿಯಂತ್ರಣಕ್ಕೆ ಜನರ ಸಹಕಾರ ಅಗತ್ಯ, ಶಾಸಕ ಎಸ್ಆರ್ ರೆಡ್ಡಿ. ಜಮದಗ್ನಿ ಡೆವಲಪರ್ಸ್ನಿಂದ ಆಟೋ ಚಾಲಕರಿಗೆ ಆಹಾರ ಧಾನ್ಯ ವಿತರಣೆ. ಸ್ವಯಂ ನಿರ್ಬಂಧ ಹಾಕಿಕೊಂಡು ಜನರ ಸಹಕಾರಕ್ಕೆ ಅಂಬಣ್ಣ ಆರೋಲಿ ಮನವಿ. ಕ್ಷೌರಿಕ ವೃತ್ತಿ ಬಾಂಧವರಿಗೆ ಸವಿತಾ ಸಮಾಜದಿಂದ ಆಹಾರ ಧಾನ್ಯ ವಿತರಣೆ. ಸಮಾಜಗಳಿಗೆ ಮಾದರಿ ಕೆಲಸ, ದೊಡ್ಡಮಲ್ಲೇಶಪ್ಪ. ಕೊರೋನಾ ಸೋಂಕು ಭೀತಿ ಹಿನ್ನೆಲೆ, ಸನ್ನಡತೆ ಆಧಾರದ ಮೇಲೆ ವಿಚಾರಣಾಧೀನ 12 ಜನ ಕೈದಿಗಳ ಬಿಡುಗಡೆ. ರೌಡ್ಕುಂದ ಕೆರೆಯಲ್ಲಿ ಮುಳುಗಿ 3 ಜನ ಮಕ್ಕಳ ದಾರುಣ ಸಾವು. ಮತ್ತು ಗಿಣಿವಾರದಲ್ಲಿ ಅಕ್ರಮ ಸಾರಾಯಿ ಅಡ್ಡೆ ಪತ್ತೆ, 2 ಬಂಧನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ಇನ್ ರಾಯಚೂರು ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಜಾನ್ ಮಿಲ್ಟನ್ ಟೆಕ್ನೋ ಹೈಸ್ಕೂಲ್ ನರ್ಸರಿ ಎಲ್ಕೆಜಿ, ಯುಕೆಜಿ ಅಂಡ್ ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್. ಅಡ್ರೆಸ್: ಲಿಂಗಸ್ಪುರ್ ರೋಡ್, ಅಪೋಸಿಟ್ ಅಗ್ರಿಕಲ್ಚರ್ ಇನ್ ದ ಸಿಟಿ, ರಾಯಚೂರ್. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಬಾಲ್ವಿನ್ ಕೋ ಎಜುಕೇಶನ್ ಸ್ಕೂಲ್ ಅಫಿಲಿಯೇಟೆಡ್ ಟು ICSE ಮೆಥೋಡಿಸ್ಟ್ ಮಿಷನ್ ಕಾಂಪೌಂಡ್, ರಾಂಪುರ್ ರೋಡ್, ರಾಯಚೂರು. ಫಾರ್ ಪ್ರೀ ನರ್ಸರಿ ಟು ಕ್ಲಾಸ್ 10th ಸ್ಟ್ಯಾಂಡರ್ಡ್. Euro Kids, India's next gen preschool, making learning fun. Jolly Kids Play School AC Campus. Admissions open for 2020-21. Playgroup, Nursery, LKG and UKG. Jai Furniture Collections, Tipu Sultan Circle, opposite Kai Restaurant Hotel, Goshal Road, Raichur.